ಹಲೋ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಫ್ರೈಡ್ ಐಸ್ ಕ್ರೀಮ್ ಮಾಡೋಣ ಅಂತ. ಮಳೆಗಾಲದಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಸ್ವಲ್ಪ ಫ್ರೈ ಮಾಡಿದ್ದು ಐಸ್ ಕ್ರೀಮ್, ಅದಕ್ಕೆ ಈ ಥರ ಬ್ರೆಡ್ ಬೇಕು. ಅದರದ್ದು ಈ ಥರ ಸೈಡ್ ಕಟ್ ಮಾಡಿದ್ದೀನಿ, ವೈಟ್ ಬ್ರೆಡ್ ಬೇಕು. ಆಮೇಲೆ ಒಂಚೂರು ನೀರು ಬೇಕು, ಮತ್ತು ಬ್ರೆಡ್ ಕ್ರಮ್ಸ್ ಬ್ರೆಡ್ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು ಬ್ರೆಡ್ ಕ್ರಮ್ಸ್. ಆಮೇಲೆ ಸ್ವಲ್ಪ ಬಾಣಲೆಯಲ್ಲಿ ಬಿಸಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಇರುತ್ತೆ, ಅದು ತಗೊಂಡಿದ್ದೀನಿ. ಮತ್ತು ಇದು ಮೈದಾ ಸ್ಲರಿ, 2 ಟೇಬಲ್ ಚಮಚ ಮೈದಾ, ನೀರು ಹಾಕಿ ಈ ಥರ ತೆಳ್ಳಗಿರೋದು. ಮತ್ತು ಐಸ್ ಕ್ರೀಮ್ ಬೇಕೇ ಬೇಕು. ಮತ್ತು ಮೇಲೆ ಹಾಕಲಿಕ್ಕೆ ಇದು ಚಾಕ್ಲೇಟ್ ಸಿರಪ್ಪು. ಈಗ ಈ ಬ್ರೆಡ್ಡನ್ನು ಸ್ವಲ್ಪ ನೀರಲ್ಲಿ ಹಚ್ಚಿ ತೆಗಿಬೇಕು. ಬಿಸಿ ಎಣ್ಣೆಗೆ ಹಾಕಬೇಕು. Thank you.
ಬ್ರೆಡ್ ಒಂಚೂರು ತಣ್ಣೀರಲ್ಲಿ ಹಾಕಿ ಪ್ರೆಸ್ ಮಾಡಿ ತೆಗೆದು ಅದರಲ್ಲಿ ಐಸ್ ಕ್ರೀಮ್ ಇಟ್ಟು ಮೇಲೆ ಇನ್ನೊಂಚೂರು ಬ್ರೆಡ್ಡು ಇಟ್ಟು ಆಮೇಲೆ ಸ್ವಲ್ಪ ಬ್ರೆಡ್ ಕ್ರಮ್ಸಲ್ಲಿ ಉರುಳಿಸಿ ಆಮೇಲೆ ಮೈದಾ ಸ್ಲರಿಯಲ್ಲಿ ಉರುಳಿಸಿ ಮತ್ತೆ ಬ್ರೆಡ್ ಕ್ರಮ್ಸಲ್ಲಿ ಉರುಳಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಬೇಕು ಬಾಲ್ ಮಾಡಿ. ಈಗ ಫ್ರೈಡ್ ಐಸ್ ಕ್ರೀಮ್ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಸಾಸ್ ಹಾಕ್ತಿದೆ ಡೆಕೋರೇಷನ್ಗೆ. ವೀಕ್ಷಕರೇ, ಫ್ರೈಡ್ ಐಸ್ ಕ್ರೀಮ್ ರೆಡಿಯಾಗಿದೆ. ನೀವು ಮಾಡಿ ನೋಡಿ, ಅಷ್ಟೇನು ಕಷ್ಟ ಇಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.